ಕೈಗೊಂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತನಿಖೆ. ಪಕ್ಷಭೇದ ಮರೆತು ತನಿಖಾಧಿಕಾರಿಗಳ ಮೇಲೆ ಒತ್ತಡ. ಕುಡಿದ ಮತ್ತಿನಲ್ಲಿ ಏನು ಎಡವಟ್ಟು ಮಾಡಿಕೊಂಡಿದ್ದಾನೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ದರ್ಶನ್ ರವರ ಬಿಡುಗಡೆಗಾಗಿ ಅಥವಾ ಅವರ ಬೇಲ್ಗಾಗಿ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಅನ್ನೋ ವಿಚಾರ ದಿನದಿಂದ ದಿನಕ್ಕೆ ತಟ್ಟುವಾಗ್ತಾ ಇದೆ. ಹಲವಾರು ಸಚಿವರು ನಾಯಕರುಗಳು ತನಿಖಾಧಿಕಾರಿಗಳ ಕರೆ ಮಾಡಿ ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಪಕ್ಷ ಭೇದವನ್ನ ಮರೆತು ಎಲ್ಲಾ ಪಕ್ಷದ ನಾಯಕರು ಕೂಡ ಹಲವಾರು ಜನ ಅವರು ಅದೇನೋ ಕೂಡದ ಮತ್ತಿನಲ್ಲಿ ತಪ್ಪು ಮಾಡಿದ್ದಾನೆ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರಂತೆ. ಕರಿಯರ್ ಹಾಳಾಗ್ಬಿಡುತ್ತೆ ಅನ್ನೋ ಚಿಂತೆಯಲ್ಲಿದ್ದಾರಂತೆ ಆ ನಾಯಕರು. ಇತ್ತ ಕಡೆ ಜೀವ ಹೋಗಿದ್ದೆ, ಅದ್ರ ಬಗ್ಗೆ ಅವರಿಗೆ ವಿಚಾರ ಇಲ್ಲ, ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮಹಾಸ್ವಾಮಿಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ತೀವ್ರಗೊಳ್ತಾ ಇದೆ. ಇದೇ ಸಮಯದಲ್ಲಿ ಕೆಲ ಸಚಿವರು ಸೇರಿ ಪ್ರಭಾವಿ ರಾಜಕಾರಣಿಗಳು ಪಕ್ಷ ಭೇದ ಮರೆತು ದರ್ಶನ್ ಪರವಾಗಿ ತನಿಖಾಧಿಕಾರಿಗಳಿಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರುವ ವಿಚಾರ ಮೂಲಗಳಿಂದ ಬಹಿರಂಗಗೊಂಡಿದೆ. ಈಗ ಕುಡಿದ ಮತ್ತಿನಲ್ಲಿ ಅದೇನೋ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವನ ಕರಿಯರ್ ಹಾಳಾಗಿ ಹೋಗುತ್ತೆ, ಏನಾದರೂ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರಂತೆ. ಆದರೆ ಯಾರ ಒತ್ತಡಕ್ಕೂ ಬೆಂಗಳೂರು ಪಶ್ಚಿಮ ವಿಭಾಗದ DCP ಗಿರೀಶ್ ಆ್ಯಂಡ್ ಟೀಮ್ ತಲೆಬಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅಪ್ರಿಷಿಯೇಟ್ ಮಾಡಬೇಕಾದಂತಹ ವಿಚಾರ. ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಪೊಲೀಸ್ ಆಯುಕ್ತರು ಕೂಡ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ಇಂತಹ ನಟರಿಗೆ ಬುದ್ಧಿ ಕಲಿಸಬೇಕು ಅಂತ ಹಠಕ್ಕೆ ಬಿದ್ದು ತನಿಖಾ ತಂಡ ಕೂಡ ಕೆಲಸ ಮಾಡ್ತಾ ಇದೆ. DCP ಗಿರೀಶ್ ಆ್ಯಂಡ್ ಟೀಮ್ ಕಾರ್ಯವೈಖರಿಗೆ ಇಲಾಖೆಯ ಪಡಸಾಲೆಯಲ್ಲೇ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಆರೋಪಿ ಪ್ರದೋಷ್ BJPಗರ ಜೊತೆ ನೇರ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವರ ಕಡೆಯವರು ಹೀಗೆ ಒತ್ತಡವನ್ನು ಹಾಕ್ತಾ ಇರಬಹುದು, ಅವರು ಒತ್ತಡ ಹೇರಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದಕ್ಕೆ ಪೊಲೀಸರು ಮಣದಿಲ್ಲ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಆರೋಪಿಸಿದ್ದಾರೆ.